ದೋಸ್ತರು ಭಾಳಷ್ಟು ಮಂದಿ ನಂಗೆ ಕೇಳಕತ್ತಾರ ವೆಜಿಟೇಬಲ್ಸ್ ಆಮೇಲೆ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಬಗ್ಗೆ ನೀನು ವಿಡಿಯೋ ಮಾಡಂತೇಳಿ. ಸೊ ಅದ್ರ ಸಂಬಂಧ ನಾನು ಈ ವಿಡಿಯೋ ಮಾಡಕತ್ತೀನಿ. ವೆಜಿಟೇಬಲ್ಸ್ ಆಮೇಲೆ ಫುಡ್ ಪ್ರಾಡಕ್ಟ್ಸ್ ನಾವು ಹೆಂಗೆ ಎಕ್ಸ್ಪೋರ್ಟ್ ಮಾಡಬೇಕು, ಅದ್ರೊಳಗೆ ಲೈಸೆನ್ಸಿಂಗ್ ಅದೇನೇನು ಬೇಕಾಗ್ತಾವೆ, ಆಮೇಲೆ ಡಾಕ್ಯುಮೆಂಟೇಷನ್ಸ್ ಅದೆಲ್ಲ ಏನು ಬೇಕಾಗ್ತಾವೆ, ಆಮೇಲೆ ನಾವು ವೆಜಿಟೇಬಲ್ಸ್ ಆಮೇಲೆ ಫುಡ್ ಪ್ರಾಡಕ್ಟ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಾವು ಏನೇನು ತಲೆಯೊಳಗೆ ಇಟ್ಕೋಬೇಕು, ಏನೇನು ನಮ್ಗೆ ಗೊತ್ತಿರಬೇಕು ಅದನ್ನೆಲ್ಲ ನಾನು ಈ ವಿಡಿಯೋ ಒಳಗೆ ಹೇಳಾಕತ್ತೀನಿ. ಸೊ ನನ್ನ ಹೆಸರು ತೇಜಸ್ ಪಡಿಸಲ್ಗಿ, ಆಮೇಲೆ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೆಂಟರ್. ನಾನು ಈ ಯೂಟ್ಯೂಬ್ ಚಾನಲ್ ಮೇಲೆ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಟಿಪ್ಸ್ ಆಮೇಲೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀನಿ, ಆಮೇಲೆ ನಿಮಗೆ ಮನೆ ಒಳಗೆ ಕುಂತ್ಕೊಂಡು ನಿಮ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಸಿಸ್ಟ್ನು ಮಾಡ್ತೀನಿ. ಸೊ ನೋಡಿರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದು. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಂಡಿಯಾ ಇಡೀ ಜಗತ್ತಿನಾಗ 5ನೇ ಸ್ಥಾನನಾಗೈತಿ, ಅಂದ್ರೆ ಟಾಪ್ 5 ಕಂಟ್ರೀಸ್ನಾಗ ಇಂಡಿಯಾ ಬರ್ತೈತಿ. ಜಗತ್ತಿನ ಭಾಳ ದೇಶಗಳಿಗೆ ಇಂಡಿಯಾದಿಂದ ಫುಡ್ ಪ್ರಾಡಕ್ಟ್ಸ್, ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಅದೆಲ್ಲ ಎಕ್ಸ್ಪೋರ್ಟ್ ಮಾಡ್ಲಾಗುತ್ತೆ. ಆಮೇಲೆ ನಮ್ಮ ದೇಶನಾಗ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಏನೂ ಕಡಿಮೆ ಇಲ್ಲ. ನಾವು ಜಗತ್ತಿನ ಇಂಥ ಜಾಗದಾಗ ವಾಸ ಮಾಡಾಕತ್ತೀವಲ್ಲ, ಇಲ್ಲಿದ್ದ ಹವಾಮಾನ ಆಗಲಿ ಅಂದ್ರೆ ಕ್ಲೈಮೇಟಿಕ್ ಕಂಡೀಷನ್ಸ್ ಆಗಲಿ ಅಥವಾ ಭೌಗೋಳಿಕ ಸ್ಥಳ ಅಂದ್ರೆ ಜಿಯೋಗ್ರಾಫಿಕ್ ಲೊಕೇಶನ್ ಆಗಲಿ ಎಷ್ಟು ಅನುಕೂಲಕರ ಐತಂತಂದ್ರೆ ಅದಕ್ಕೆ ನಮ್ಮ ದೇಶನಾಗ ಭಾಳಷ್ಟು ವಿವಿಧ ಪ್ರಕಾರದ ಕೃಷಿ ಉತ್ಪಾದನೆ ಜಾಸ್ತಿ ಐತಿ. ಆಮೇಲೆ ನಮ್ಮ ಕಡೆ ಫಲವತ್ತಾದ ಭೂಮಿನೂ ಜಾಸ್ತಿ ಐತಿ, ಅಂದ್ರೆ ಫರ್ಟೈಲ್ ಲ್ಯಾಂಡ್ ನಮ್ಮ ದೇಶನಾಗ ಭಾಳ ಜಾಸ್ತಿ ಐತಿ. ಸೊ ಇಷ್ಟೆಲ್ಲ ನಮ್ಮ ಕಡೆ ಅನುಕೂಲಗಳಿದ್ದಾಗ ಅದ್ರದ್ದು ಉಪಯೋಗ ಯಾಕೆ ನಾವು ಮಾಡ್ಕೋಬಾರ್ದು? ಆಮೇಲೆ ಊಟ ತಿನ್ನೋದು ಇದಂತೂ ಮನುಷ್ಯಾಗ ಜೀವಂತ ಇರುತ್ತನ್ನ ಬೇಕೇ ಬೇಕು. ಫುಡ್ ಪ್ರಾಡಕ್ಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ ಇದನ್ನಂತೂ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಂಗಿಲ್ಲ. ನೀವು ಪೌಡರ್ ತಿಂದು ಜೀವಂತವಾಗಿರ್ತೀನಿ ಅಥವಾ ಏನೋ ಬೇರೆ ತಿಂದು ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಏನಾರ ತಿಂದು ನಾ ಜೀವಂತ ಇರ್ತೀನಿ ಅಂತಂದ್ರೆ ಅದು ನಡೆಯಂಗಿಲ್ಲ. ಫುಡ್ ಪ್ರಾಡಕ್ಟ್ಸ್, ಆಗ್ರೋ ಪ್ರಾಡಕ್ಟ್ಸ್ ಇದೆಲ್ಲ ಯಾವಾಗಲೂ ಮನುಷ್ಯಾಗ ಬೇಕೇ ಬೇಕು. ಸೊ ಅದಕ್ಕೆ ನೀವು ಫುಡ್ ಪ್ರಾಡಕ್ಟ್ಸ್ ಆಮೇಲೆ ಆಗ್ರೋ ಬೇಸ್ಡ್ ಪ್ರಾಡಕ್ಟ್ಸ್ನಾಗ ಎಕ್ಸ್ಪೋರ್ಟ್ ಮಾಡಬೇಕಂತೇಳಿ ವಿಚಾರ ಮಾಡಕತ್ತಿದ್ರಿ ಅಂತಂದ್ರೆ ಇದು ಭಾಳ ಚಲೋ ಫೀಲ್ಡ್ ಐತಿ. ಯಾವಾಗಲೂ ನಿರಂತರವಾಗಿ ನಿಮ್ಮ ಬಿಸ್ನೆಸ್ ನಡೆದೇ ಇರ್ತೈತಿ, ಯಾವಾಗೂ ನಿಂದರಂಗಿಲ್ಲ. ಆದ್ರೇನು ಬರೀ ನೀವು ಅವ್ರ ಸ್ಟ್ಯಾಂಡರ್ಡ್ಸ್ ಆಮೇಲೆ ನಿಮ್ಮ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನೀವು ಕೆಲಸ ಮಾಡಬೇಕಾಗ್ತೈತಿ. ಸುಮ್ಮನೆ ಇಲ್ಲೇ ಲೋಕಲ್ ಮಾರ್ಕೆಟ್ನಾಗ ಏನು ಮಾರ್ತೈತಿ ಅದನ್ನೆಲ್ಲ ನೀವು ಮಾರ್ಕೋತ ಕುಂತ್ರೆ ನಿಮ್ದು ಎಕ್ಸ್ಪೋರ್ಟ್ ಬಿಸ್ನೆಸ್ ನಡೆಯಂಗಿಲ್ಲ. ಸೊ ಇದನ್ನು ಅಗ್ರೋ ಬೇಸ್ಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಬೇಕಂತಂದ್ರೆ ಏನೇನು ಬೇಕಾಗುತ್ತೆ? ಸ್ಟಾರ್ಟಿಂಗ್ನಾಗಂತೂ ನಿಮ್ಗೆ ಗೊತ್ತೈತಿ, ಒಂದು ಕಂಪ್ನಿ ರಿಜಿಸ್ಟರ್ ನೀವು ಮಾಡಬೇಕಾಗುತ್ತೆ, ಅದ್ರ ಕರೆಂಟ್ ಅಕೌಂಟ್ ನೀವು ರಿಜಿಸ್ಟರ್ ಮಾಡಬೇಕು, GST ಅದನ್ನು ತೆಗಿಬೇಕು, ಆಮೇಲೆ IEC ಸರ್ಟಿಫಿಕೇಟ್ನು ನಿಮ್ಮ ಕಡೆ ಇರಬೇಕು. IEC ಅಂತಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಸರ್ಟಿಫಿಕೇಟ್. ಸೊ ಇದಂತೂ ನೀವು ಯಾವುದೂ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡಿರಿ, ಈ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತೂ ನಿಮ್ಮ ಕಡೆ ಇರಲೇಬೇಕು. ನಿಮ್ಮ ಕಡೆ ಕಂಪ್ನಿ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, GST ಇರಬೇಕು, ಇದಂತೂ ನೀವು ಯಾವುದೂ ಪ್ರಾಡಕ್ಟ್ ಇರಲಿ ನಿಮ್ಮ ಕಡೆ ಇರಬೇಕಾಗುತ್ತೆ. ನೆಕ್ಸ್ಟ್ ಬರೋದು ನೀವು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ನಾಗ ನೀವು ಡೀಲ್ ಮಾಡಬೇಕು ಅಂತಂದ್ರೆ ನಿಮಗೆ RCMC ಸರ್ಟಿಫಿಕೇಟ್ ಏನೈತಿ ಅದು ಎಪೆಡಾ ಕಡೆ ಅಂತ ತೊಗೋಬೇಕಾಗುತ್ತೆ. ಎಪೆಡಾ ಅಂತಂದ್ರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಇವ್ರ ಕಡೆ ಅಂತ ನಿಮಗೆ RCMC ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ಅದಕ್ಕೇನು ಒಂದು 5,000 ರೂಪಾಯಿ ನಿಮ್ಗೆ ಖರ್ಚ ಮಾಡಬೇಕಾಗುತ್ತೆ. ಅದ್ರ ಲಿಂಕ್ನು ನಾನು ನಿಮ್ಗೆ ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಸೊ ಯಾರಿಗೆ ಎಪೆಡಾದ RCMC ಬೇಕಾಗಿರ್ತೈತಿ ಆ ಲಿಂಕ್ ಮ್ಯಾಗ ಹೋಗಿ ನೀವು ಅವ್ರ ವೆಬ್ಸೈಟ್ ಚೆಕ್ ಮಾಡ್ಬೋದು. ಅದ್ರ ಮ್ಯಾಗ ಡೀಟೇಲ್ ಆಗಿ ಅವ್ರು ಬರ್ದಾರ ನೀವೇನೇನು ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಟ್ಟರೆ ನಿಮ್ದು RCMC ಬರ್ತೈತೆ ಅಂತ ಹೇಳಿ ಅದ್ರೊಳಗೆಲ್ಲ ಡೀಟೇಲ್ನಾಗೈತಿ. ಅದ್ರ ಮ್ಯಾಗ ನೀವು ಹೋಗಿ ನೋಡ್ಬೋದು, ಏನಾರ ಡೌಟ್ಸ್ ಇತ್ತು ಅಂತಂದ್ರೆ ಹೊಳ್ಳಿ ನಮಗೆ ಕಮೆಂಟ್ ಮಾಡಿರಿ, ನಾವು ನಿಮ್ಗೆ ಇನ್ನೂ ಡೀಟೇಲ್ನಾಗ ಹೇಳ್ತೀನಿ. RCMC ಆದ್ಮ್ಯಾಗ ನಿಮಗೆ ಫಸೈದ್ ಲೈಸೆನ್ಸ್ ಬೇಕಾಗುತ್ತೆ. ಫಸೈ ಅಂತಂತಂದ್ರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಒಂದು ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟರ್ ನಿಮಗೆ ಆಗಬೇಕಂತಂದ್ರೆ ಫಸೈ ಲೈಸೆನ್ಸಿಂಗ್ ಅಂತೂ ನಿಮ್ಮ ಕಡೆ ಇರಲೇಬೇಕು. ಈ ಲೈಸೆನ್ಸ್ ಎದಕ್ಕೆ ಇರ್ತೈತೆ ಅಂತಂದ್ರೆ ನೀವು ಯಾವ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ತಿರಲ್ಲ ಅವು ಪ್ರಾಡಕ್ಟ್ಸ್ ಒಂದು ನಿಶ್ಚಿತವಾದ ಸ್ಟ್ಯಾಂಡರ್ಡ್ ಪ್ರಕಾರ ಅದಾವು ಇನ್ ಇಲ್ಲ ಅಂಥೇಳಿ ಗೊತ್ತು ಮಾಡ್ಕೊಳ್ಳಿಕ್ಕೆ ಫಸೈದ್ ಲೈಸೆನ್ಸ್ ನಿಮಗೆ ಬೇಕಾಗುತ್ತೆ. ಅಂದ್ರೆ ಇವು ಏನು ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗ್ತಾವೆ ಅವು ಎಲ್ಲ ದೇಶದವರಿಗೆ ಒಂದು ಹೈ ಕ್ವಾಲಿಟಿ, ಆಮೇಲೆ ಒಂದು ಹೈ ಸ್ಟ್ಯಾಂಡರ್ಡ್ ಆಗಲಿ, ಆಮೇಲೆ ಚಲೋ ಹೈಜಿನಿಕ್ ಆಗಲಿ, ಆಮೇಲೆ ಒಟ್ಟು ನೀವು ಯಾರೇನು ತಿಂದ್ರಂದ್ರೂ ಅದಕ್ಕೆ ಹಾರ್ಮ್ಫುಲ್ ಆಗಲಾರ್ದಂಥ ಪ್ರಾಡಕ್ಟ್ ನಿಮ್ದು ಪ್ರಾಡಕ್ಟ್ ಐತಿ ಏನಿಲ್ಲ ಅಂತೇಳಿ ಗೊತ್ತು ಮಾಡ್ಕೊಳ್ಳಿಕ್ಕೆ ಫಸೈದ್ ಲೈಸೆನ್ಸಿಂಗ್ ಬೇಕಾಗುತ್ತೆ. ಸೊ ಫಸೈದ್ ಲೈಸೆನ್ಸ್ ನಿಮ್ಮ ಕಡೆ ಇತ್ತಂತಂದ್ರೆ ನಿಮ್ಮ ಬಾಯರ್ಗಳು ಏನದಾರೆ ಬೇರೆ ದೇಶದವರು, ಅವ್ರು ನಿಮ್ಮ ಮೇಲೆ ಆರಾಮಾಗಿ ವಿಶ್ವಾಸ ಮಾಡ್ತಾರೆ, ಆಮೇಲೆ ನಿಮ್ಮ ಜೋಡಿ ಬಿಸ್ನೆಸ್ ಡೀಲ್ ಮಾಡೋಕ್ಕೆ ತಯಾರಾಗ್ತಾರೆ. ನಿಮ್ಮ ಕಡೆ ಫಸೈ ಲೈಸೆನ್ಸ್ ಇರಲಿಲ್ಲ ಅಂತಂದ್ರೆ ಅವರಿಗೆ ನಿಮ್ಮ ಪ್ರಾಡಕ್ಟ್ ಮ್ಯಾಗೆ ಡೌಟ್ ಬರ್ತೈತಿ, ಏನೋ ಸರಿ ಪ್ರಾಡಕ್ಟ್ ಇಲ್ಲ ಇವ್ರದ್ದು, ಅದಕ್ಕೆ ಇವ್ರ ಕಡೆ ಫಸೈ ಲೈಸೆನ್ಸ್ ಇಲ್ಲ ಅಂತೇಳಿ ಅವ್ರು ತಿಳ್ಕೊತಾರೆ. ಯಾಕಂದ್ರೆ ಇಂಡಿಯಾನಾಗ ಫಸೈ ಲೈಸೆನ್ಸ್ ಯಾರ್ದು ಕಂಪ್ನಿ ಚಲೋ ಪ್ರಾಡಕ್ಟ್ಸ್ ಆಮೇಲೆ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ ಆಮೇಲೆ ಹೆಲ್ದಿ ಪ್ರಾಡಕ್ಟ್ಸ್ ಯಾರು ತಯಾರು ಮಾಡ್ತಾರೋ ಅವರಿಗಷ್ಟೇ ಫಸೈ ಲೈಸೆನ್ಸ್ ಸಿಗ್ತೈತಿ, ಉಳ್ಕಾದವ್ರಿಗೆ ಎಲ್ಲರಿಗೂ ಫಸೈ ಲೈಸೆನ್ಸ್ ಸಿಗಂಗಿಲ್ಲ. ಸೊ ಈ ಫಸೈ ಲೈಸೆನ್ಸ್ ನಿಮಗೆ ಬೇಕೇ ಬೇಕು. ಇದಾದ್ಮೇಲೆ ನಿಮಗೆ ಒಂದು ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ನೂ ಬೇಕಾಗುತ್ತೆ. ಈ ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ ನಿಮಗೆ ಪ್ಲಾಂಟ್ ಪ್ರೊಟೆಕ್ಷನ್ ಆಫೀಸರ್ಸ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆ ಅಂತ ನಿಮಗೆ ಇದು ಸರ್ಟಿಫಿಕೇಶನ್ ಸಿಗ್ತೈತಿ. ಸೊ ಇವೆಲ್ಲ ಫಸೈ ಆಗಲಿ, RCMC ಆಗಲಿ, ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ ಆಗಲಿ, ಇದೆಲ್ಲ ಇಂಡಿಯನ್ ಗೌರ್ಮೆಂಟ್ ಕಡೆ ಅಂತ ನಿಮಗೆ ಸರ್ಟಿಫಿಕೇಶನ್ ಬೇಕಾಗ್ತವೆ. ಈಗ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದ್ಮ್ಯಾಗ ನೀವು ಒಂದು ಕಂಟ್ರಿ ಸ್ಪೆಸಿಫಿಕ್ ಆಗಿ ನೀವು ಎಕ್ಸ್ಪೋರ್ಟ್ ಮಾಡ್ತೀರ ಅಂತ ತಿಳ್ಕೊರಿ. ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ನೀವು ತೊಗೊಂಬರ್ತೀರ, ಅದು ನೀವು
ಯಾವುದೋ ಒಂದು ಸ್ಪೆಸಿಫಿಕ್ ಕಂಟ್ರಿಗೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ನಿಮಗೆ ಬೇರೆ ಬೇರೆ ಕಂಟ್ರೀಸ್ದು ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರ್ತಾವೆ. ಅಂದ್ರೆ ಅವ್ರದೇ ಆದಂಥ ಒಂದು ಗೌರ್ಮೆಂಟ್ ಬಾಡಿ ಇರ್ತಾವೆ, ಅವ್ರದ್ದು ಲೈಸೆನ್ಸಿಂಗ್ ನಿಮ್ಮ ಪ್ರಾಡಕ್ಟಿಗೆ ಇರಬೇಕು. ಅಂದ್ರೆ ಈಗ ನೀವು USA ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ FDA ಲೈಸೆನ್ಸ್ ನಿಮ್ಮ ಕಡೆ ಇರಬೇಕಾಗುತ್ತೆ. ನಿಮ್ಮ ಪ್ರಾಡಕ್ಟ್ ಏನೈತಿ ಅದು FDA ಅಪ್ರೂವ್ ಮಾಡಿದ್ದು ಇರಬೇಕು, ಅಂದ್ರೆ ನೀವು USA ಎಕ್ಸ್ಪೋರ್ಟ್ ಮಾಡ್ಬೋದು. ಅಂದ್ರೆ ಅದು USA ನಿಮ್ಮ ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಆಗಂಗಿಲ್ಲ. FDA ಅಂತಂದ್ರೆ ಫುಡ್ ಅಂಡ್ ಡ್ರಗ್ ಅಥಾರಿಟಿ. ಸೊ FDA ಏನ್ ಮಾಡ್ತಾರೆ, ನಿಮ್ ಸ್ಯಾಂಪಲ್ ತಗೋತಾರ, ಸ್ಯಾಂಪಲ್ ತಗೊಂಡು ಅವ್ರ ಲ್ಯಾಬ್ನಾಗ ಅವ್ರು ಟೆಸ್ಟ್ ಮಾಡ್ತಾರ, ಈ ಪ್ರಾಡಕ್ಟ್ USA ನಾವು ತಗೊಂಡು ಅದನ್ನು ವಾಪಸ್ಸುವಂಗ ಐತಿ ಏನ್ ಇಲ್ಲ ಅಂತ ಹೇಳಿ ಅವರೆಲ್ಲ ಪ್ರಾಪರ್ ಆಗಿ ರಿಪೋರ್ಟ್ ಅನ್ನ ಅನಾಲಿಸಿಸ್ ಮಾಡಿ ನಿಮಗೆ ಅದನ್ನು ಅಪ್ರೂವಲ್ ಕೊಡ್ತಾರೆ. ಅಂದ್ರೆ FDA ಲೈಸೆನ್ಸ್ ನಿಮ್ಮ ಪ್ರಾಡಕ್ಟಿಗೆ ಕೊಡ್ತಾರೆ, ಅದಾದ್ಮ್ಯಾಗ ನೀವು USA ಎಕ್ಸ್ಪೋರ್ಟ್ ಮಾಡ್ಬೋದು. UKಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಅಗ್ರಿಮೆಂಟ್ ಐತಿ, ಹಂಗೆ ನೀವು UAಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಫಿರ್ಸ್ ಅಂತೈತಿ, FIRS ಅಂತೈತಿ, ಫುಡ್ ಇಂಪೋರ್ಟ್ಸ್ ಆ್ಯಂಡ್ ರೀ ಎಕ್ಸ್ಪೋರ್ಟ್ ಸಿಸ್ಟಮ್ ಅಂತೇಳಿ. ಸೊ ಹಿಂಗೆ ಬೇರೆ ಬೇರೆ ದೇಶಗಳಿಗೆ ನೀವು ಬೇರೆ ಬೇರೆ ಲೈಸೆನ್ಸಸ್ ಅದಾವೆ, ಬೇರೆ ಬೇರೆ ಸರ್ಟಿಫಿಕೇಶನ್ಸ್ ಅದಾವೆ. ಅವು ದೇಶಗಳು ಅದನ್ನು ನಿಮ್ಮ ಸ್ಯಾಂಪಲ್ಸ್ ಅನ್ನು ತೊಗೊಂಡು ಲ್ಯಾಬ್ನಾಗ ಟೆಸ್ಟಿಂಗ್ ಮಾಡಿ ಅದ್ರದ್ದು ಅಪ್ರೂವಲ್ ಅವ್ರು ನಿಮಗೆ ಕೊಡ್ತಾರೆ. ಸೊ ಅದು ಇಟ್ಕೊಂಡನ ನೀವು ಅವರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಮಾಡೋಕೆ ಆಗಂಗಿಲ್ಲ. ಸೊ ಇದೆಲ್ಲ ಬರೋದು ಯಾವಾಗ ನಿಮ್ಮ ಪ್ರಾಡಕ್ಟ್ ಡಿಸೈಡ್ ಮಾಡ್ತೀರಿ, ಯಾವ ಪ್ರಾಡಕ್ಟ್ನ ನೀವು ಡೀಲ್ ಮಾಡ್ಬೇಕು, ಆಮೇಲೆ ಆ ಪ್ರಾಡಕ್ಟಿಂದ ಡಿಮಾಂಡ್ ಯಾವ ಕಂಟ್ರಿ ಒಳಗೆ ಜಾಸ್ತಿ ಐತಿ ಅದು ಗೊತ್ತು ಮಾಡ್ಕೊಂಡು ಆದ್ಮ್ಯಾಗ ಇದನ್ನ ಲೈಸೆನ್ಸಿಂಗ್ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಸೊ ಯಾವುದೋ ದೇಶಕ್ಕೆ ನೀವು ಒಂದು ಎಕ್ಸ್ಪೋರ್ಟ್ ಮಾಡಬೇಕಂತಂದ್ರೆ ಅದಕ್ಕಿಂತ ಮೊದಲು ನೀವು ಒಂದು ಮಾರ್ಕೆಟ್ ಸ್ಟಡಿ ಅಂತೂ ಮಾಡಲೇಬೇಕು. ಅಂದರೆ ನಿಮ್ಮ ಕಡೆ ಯಾವ ಪ್ರಾಡಕ್ಟ್ ಐತಿ, ನಿಮ್ಮ ಸಮೀಪನಾಗ ಯಾವ ಪ್ರಾಡಕ್ಟ್ ಐತಿ, ಆ ಪ್ರಾಡಕ್ಟ್ ನೀವು ಎಕ್ಸ್ಪೋರ್ಟ್ ಮಾಡ್ಬೋದೇನು, ಅದು ಮಾಡಬೇಕಂತಂದ್ರೆ ನೀವು ಯಾವ ಕಂಟ್ರಿಗೆ ಮಾಡ್ಬೇಕು, ಯಾವ ಕಂಟ್ರಿಗೆ ಜಾಸ್ತಿ ಹೊಂಟೈತಿ, ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ನೀವು ಎಕ್ಸ್ಪೋರ್ಟ್ ಮಾಡೋಕೆ ಅದನ್ನು ಪ್ರಾಡಕ್ಟ್ ಡಿಸೈಡ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಭಾಳಷ್ಟು ಫುಡ್ ಪ್ರಾಡಕ್ಟ್ಸ್ ಏನದಾವು ಪೆರಿಷಬಲ್ ಇರ್ತಾವೆ. ಪೆರಿಷಬಲ್ ಅಂತಂದ್ರೆ ನಾಶ ಆಗುವಂಥವು, ಅಂದ್ರೆ ಅದ್ರ ಲೈಫ್ ಸ್ಪ್ಯಾನ್ ಭಾಳ ಶಾರ್ಟ್ ಇರ್ತೈತಿ. ಸೊ ಸ್ವಲ್ಪ ದಿವಸನಾಗ ಅದು ನಾಶ ಆಗ್ಬಿಡ್ತಾವೆ. ಈಗ ನೀವು ಟೊಮ್ಯಾಟೊ ತೊಗೊರಿ, ಟೊಮ್ಯಾಟೊ ಒಂದು 4-5 ದಿವಸ ತನ ಚಂತಂಗೆ ಇರ್ತೈತಿ, ಅದಾದ್ಮ್ಯಾಗ ಅದು ಕೆಡಕ್ಕೆ ಚಾಲು ಆಗ್ತೈತಿ. ಸೊ ಅಂಥವು ನೀವು ಪೆರಿಷಬಲ್ ಕಾರ್ಗೋನಾಗ ಬರ್ತಾವೆ. ಸೊ ಅದನ್ನು ನೀವು ಶಿಪ್ ಥ್ರೂ ನೀವು ಎಕ್ಸ್ಪೋರ್ಟ್ ಮಾಡಬೇಕಂತಂದ್ರೆ ಭಾಳ ದಿವಸ ಬೇಕಾಗುತ್ತೆ. ಸೊ ಅದನ್ನು ನೀವು ಶಿಪ್ ಥ್ರೂ ಎಕ್ಸ್ಪೋರ್ಟ್ ಮಾಡೋಕೆ ಆಗಂಗಿಲ್ಲ, ಅದನ್ನು ನೀವು ಬೈ ಏರ್ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೈ ಏರ್ ಅಂತಂದ್ರೆ ಇಮಿಡಿಯೇಟ್ 3-4 ದಿವಸನಾಗ ಅದು ನಿಮ್ಮ ಬಾಯರ್ ಕಡೆ ಮುಟ್ಟಿರ್ತೈತಿ. ಶಿಪ್ನಾಗ ನೀವು ಮಾಡ್ಬೇಕಂತಂದ್ರೆ ತಿಂಗಳಾನ ಗಂಟಲೆ ಹೋಗ್ತೈತಿ. ಸೊ ಅಷ್ಟು ನಿಮ್ಮ ಕಡೆ ಪೆರಿಷಬಲ್ ಕಾರ್ಗೋಗೆ ಟೈಮ್ ಇರಂಗಿಲ್ಲ. ಅಥವಾ ನೀವು ಕೋಲ್ಡ್ ಸ್ಟೋರೇಜ್ನಾಗ ಹಾಕಿ ಅಥವಾ ರೀಫರ್ ಕಾರ್ಗೋನಾಗ ಹಾಕಿ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಅದರೊಳಗೆ ಅದನ್ನು ಸ್ವಲ್ಪ ದಿವಸ ತನಕ ನಾವು ಅದನ್ನು ಜಗ್ಬೋದು. ಸೊ ಹಿಂಗೆ ಫುಡ್ ಪ್ರಾಡಕ್ಟ್ಸ್ನಾಗ ಪೆರಿಷಬಲ್ ಆಮೇಲೆ ನಾನ್ ಪೆರಿಷಬಲ್ ಕಾರ್ಗೋ ಅಂತೇಳಿ ಎರಡು ಸೆಪ್ರೇಟ್ ಭಾಗ ಇರ್ತಾವೆ. ಪೆರಿಷಬಲ್ ಅಂತಂದ್ರೆ ನಾಶ ಆಗುವಂಥವು, ನಾನ್ ಪೆರಿಷಬಲ್ ಅಂತಂದ್ರೆ ನಾಶ ಆಗ್ಲಾರ್ದಂಥವು. ನಾಶ ಆಗ್ಲಾರ್ದಂಥವು ಅಂದ್ರೆ ತನ್ನಷ್ಟಕ್ಕೆ ತಾನು ನಾಶ ಆಗೋದು ಭಾಳ ಟೈಮ್ ಆದ್ಮ್ಯಾಗ ಅದು ನಾಶ ಆಗ್ತಿರ್ತಾವೆ. ಅಕ್ಕಿ ಆಗಲಿ ಗೋಧಿ ಆಗಲಿ ಇವೆಲ್ಲ 4-5 ದಿವಸನಾಗ ಏನು ನಾಶ ಆಗಂಗಿಲ್ಲ, ಅದು ನೀವು ಸಿ ಥ್ರೂ ಕಳಿಸ್ಬೋದು. ಯಾಕಂದ್ರೆ ಸಿ ಥ್ರೂ ಕಳಿಸ್ಬೇಕಂತ ನಿಮ್ಗೆ ಖರ್ಚು ಕಡಿಮೆ ಆಗ್ತೈತಿ. ಸೊ ಅದಕ್ಕೆ ಎಲ್ಲರೂ ಸಿ ಥ್ರೂನ ಕಳಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಬೈ ಏರ್ ಹೋಗ್ಬೇಕಂತಂದ್ರೆ ನಾಶ ಆಗುವಂಥವು ಪೆರಿಷಬಲ್ ಕಾರ್ಗೋ ಅಷ್ಟೇ ಬೈ ಏರ್ ಇಮಿಡಿಯೇಟ್ ಹೋಗ್ತಾವೆ. ಈಗ ನೀವು ಯಾವ ದೇಶನಾಗ ಎಕ್ಸ್ಪೋರ್ಟ್ ಮಾಡ್ಬೇಕಂತೀರಿ, ಅಲ್ಲಿ ಹೋಲ್ಸೇಲರ್ಸಾಗಲಿ ಅಲ್ಲಿ ಇಂಪೋರ್ಟರ್ಸಿಗಾಗಲಿ ನೀವು ಮಾತಾಡಬೇಕಾಗುತ್ತೆ. ಆನ್ಲೈನ್ನಾಗ ಅವರು ಡೈರೆಕ್ಟರೀಸ್ ಇರ್ತಾವೆ, ಅಲ್ಲೇ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ತಾವೆ. ನೀವು ಅವ್ರಿಗೆ ಕಾಲ್ ಮಾಡಿರಿ, ಮೇಲ್ ಮಾಡಿರಿ, ಆಮೇಲೆ ಅಪಾಯಿಂಟ್ಮೆಂಟ್ ತೊಗೊರಿ. ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ ಹೋಗಿ ಬೆಟ್ಟಾಗಿ ಫೇಸ್ ಟು ಫೇಸ್ ಕುಂತು ಅವ್ರ ಜೋಡಿ ಮಾತಾಡಿ ನೀವು ಆರ್ಡರ್ ತೊಗೋಬೇಕಾಗುತ್ತೆ. ಯಾಕಂತಂದ್ರೆ ಇಂಡಿಯಾನಾಗ ಕುಂತೇನು ಎಲ್ಲರೂ ಕಾಲ್ ಮಾಡಿ ಹೇಳ್ಬೋದು, ಹಾಂ ನಮ್ದು ಇದು ಪ್ರಾಡಕ್ಟ್ ಐತ್ರಿ ನೀವು ತೊಗೋರಿ ಅಂತೇಳಿ. ಹಂಗೆ ಅವ್ರಿಗೆ ನಡೆಯಂಗಿಲ್ಲ. ನೀವು ಎಷ್ಟು ಅವ್ರ ಜೊತೆ ಅವ್ರ ಮುಂದೆ ಹೋಗಿ ಕುಂತು ಮಾತಾಡ್ತೀರಿ ಅಷ್ಟು ನಿಮ್ಮ ಬಿಸ್ನೆಸ್ ಕನ್ವರ್ಟ್ ಆಗೋದು ಚಾನ್ಸಸ್ ಜಾಸ್ತಿ ಇರ್ತಾವೆ. ನೀವು ಇಲ್ಲೇ ಕುಂತು ಫೋನ್ ಹಚ್ಕೊಂಡು ಕುಂತ್ರೆ ಅವ್ರು ನಿಮಗೆ ಎಂಟರ್ಟೈನ್ ಮಾಡೋಂಗಿಲ್ಲ, ನಿಮ್ಮ ಜೋಡಿ ಅವ್ರು ಮಾತಾಡ್ಸೋಕ್ಕೂ ಹೋಗಂಗಿಲ್ಲ. ಯಾಕಂದ್ರೆ ನಮ್ಮಂಥವ್ರು ಭಾಳ ಜನ ಅವ್ರ ಮುಂದೆ ಹೋಗಿ ಕುಂತಲ್ಲೇ ಆರ್ಡರ್ ತೊಗೋತಿರ್ತಾರೆ. ನಿಮಗೆ ನೀವು ಸೀರಿಯಸ್ಲಿ ಈ ಫೀಲ್ಡ್ನಾಗ ನೀವು ಎಕ್ಸ್ಪೋರ್ಟ್ ಚಾಲು ಮಾಡ್ಬೇಕಂತಿದ್ರೆ ಅಂತಂದ್ರೆ ನೀವು ಬಯರ್ಸಿಗೆ ಹೋಗಿ ಬೆಟ್ಟಾಗಿ ಅವ್ರ ಮುಂದೆ ಕುಂತು ನೀವು ಆರ್ಡರ್ ತೊಗೋಬೇಕಾಗುತ್ತೆ. ಅದು ಒಂದು ಸ್ಟಾರ್ಟಿಂಗ್ನಾಗ ಒಂದು 2-3 ಸಲ ಅಷ್ಟೆ. ಅದಾದ್ಮ್ಯಾಗ ನಿಮ್ದೆಲ್ಲ ಎಕ್ಸ್ಪೋರ್ಟ್ ಎಲ್ಲ ನೀವು ಮಾಡೋ ರೀತಿಯಾಗಲಿ ಅಥವಾ ನೀವು ಏನು ಪ್ರಾಡಕ್ಟ್ಸ್ ಕಳ್ಸಾಕತ್ತೀರಿ ಅವರಿಗೆಲ್ಲ ಇಷ್ಟ ಇತ್ತು, ಆಮೇಲೆ ಚಂತಂಗ ಅವ್ರು ಹೆಂಗೆ ಬೇಕಂಗೆ ನೀವು ಮಾಡಕತ್ತಿದ್ರಿ ಅಂತಂದ್ರೆ ಆಮೇಲೆ ಏನು ಹೋಗೋದು ಬೇಕಾಗಿಲ್ಲ. ನೀವು ಅವ್ರ ಕಸ್ಟಮರ್ ನೀವು ಬರೀ ಫೋನ್ ಮ್ಯಾಗ ಅದೆಲ್ಲ ಕೆಲಸ ಮಾಡ್ಕೋಬೋದು. ಸೊ ನಿಮಗೆ ಹೊಸದಾಗಿ ಯಾರು ಮತ್ತು ಬಾಯರ್ ಬೇಕಾಗಿತ್ತಂದ್ರೆ ಅವಾಗ ನೀವು ಹೋಗಿ ಅವ್ರು ಫೇಸ್ ಟು ಫೇಸ್ ಕುಂತ ಅವ್ರ ಮ್ಯಾಗ ಮಾತಾಡಬೇಕಾಗುತ್ತೆ. ಸೊ ಬಾಯರ್ಸ್ ಅದೆಲ್ಲ ಹೆಂಗೆ ಹುಡುಕ್ಬೇಕು, ಮಾರ್ಕೆಟ್ ಅನಾಲಿಸಿಸ್ ಹೆಂಗೆ ಮಾಡ್ಬೇಕು, ಆಮೇಲೆ ಅವ್ರ ಜೋಡಿ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಇದನ್ನೆಲ್ಲ ನಾನು ಒಂದು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ. ಆಮೇಲೆ ಯಾವಾಗ ಯಾವಾಗ ನಿಮಗೆ ಪ್ರಾಬ್ಲಮ್ ಬರ್ತೈತಿ ಅವಾಗ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಅವಾಗೂ ನಾನು ನಿಮಗೆ ಅದನ್ನು ಡೀಟೇಲ್ ಆಗಿ ಶೇರ್ ಮಾಡ್ತೀನಿ, ಹೆಂಗೆಂಗೆ ಏನೇನು ನೀವು ಮಾತಾಡಬೇಕು, ಆಮೇಲೆ ಏನೇನು ಇಟ್ಕೊಂಡು ನಿಮ್ಮ ಕಡೆ ಎಲ್ಲ ಏನೇನು ತಯಾರಿ ಇಟ್ಕೊಂಡು ನೀವು ಮಾತಾಡಬೇಕಾಗುತ್ತೆ, ಇದರಿಂದ ನಿಮ್ಮದು ಬಿಸ್ನೆಸ್ ಕನ್ವರ್ಷನ್ ರೇಟ್ ಜಾಸ್ತಿ ಆಗಬೇಕಂತೇಳಿ. ಸೊ ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೋದು. ಸದ್ಯಕ್ಕಂತರೂ ಇಷ್ಟ ತಿಳ್ಕೊರಿ, ನೀವು ಅಗ್ರೋ ಪೇಸ್ಟ್ ಪ್ರಾಡಕ್ಟ್ಸ್ನಾಗ ಎಕ್ಸ್ಪೋರ್ಟ್ ಮಾಡ್ಬೇಕಂತೀರಂತಂದ್ರೆ ಭಾಳ ಸ್ಕೋಪ್ ಐತಿ. ಇದು ಯಾವಾಗಲೂ ಮುಗಿಲಾರ್ದಂಥ ಬಿಸ್ನೆಸ್ ಫೀಲ್ಡ್ ಇದು. ಯಾಕಂದ್ರೆ ತಿನ್ನೋದಂತರೂ ನೀವು ಯಾವಾಗ ಜೀವಂತ ಇರ್ತೀರಿ ಅಲ್ಲಿ ತನಕ ನಿಮಗೆ ತಿನ್ನಕ್ಕೆ ಬೇಕೇ ಬೇಕು. ಸೊ ಯಾವುದೂ ನಿಮಗೆ ಒಬ್ಬರು ಬಾಯರ್ ಸಿಕ್ಕರಂತಂದ್ರೂ ಅವ್ರು ನಿರಂತರ ನಿಮಗೆ ಆರ್ಡರ್ ಕೊಡ್ತಿರ್ತಾರೆ. ನಿಮ್ದು ರೋಲಿಂಗ್ ಒಂದ್ಸತಿ ಸ್ಟಾರ್ಟ್ ಆತ ನೀವು ಚಲೋ ಮಟೀರಿಯಲ್ ಕಳ್ಸಾಕತ್ತೀರಿ ಅಂತಂದ್ರೆ ನಿಮ್ಗೆ ನಿರಂತರವಾಗಿ ಅದು ಬಿಸ್ನೆಸ್ ಇರ್ತೈತಿ.
ರೋಲಿಂಗ್ ಜಾಸ್ತಿ ಇರ್ತೈತಿ, ಜಾಸ್ತಿ ದೊಡ್ಡ ವಾಲ್ಯೂಮ್ನಾಗಿದ್ದು ಬಿಸ್ನೆಸ್ ಇರ್ತೈತಿ, ಆಮೇಲೆ ನಿರಂತರವಾಗಿರ್ತೈತಿ. ಯಾರೂ ನಿಮಗೆ ಬಿಟ್ಟು ಬೇರೆ ಮತ್ತು ಬೇರೆಯವ್ರ ಕಡೆ ಯಾರೂ ತೊಗೊಳಂಗಿಲ್ಲ, ಯಾಕಂದ್ರೆ ಅವ್ರಿಗೂ ರಿಸ್ಕ್ ತೊಗೊಳೋದು ಬೇಡಾಗಿರ್ತೈತಿ. ನೀವು ಒಂದ್ಸತಿ ಚಲೋ ಕೊಡಾಕತ್ತೀರಿ ಅಂತಂದ್ರೆ ಅವ್ರು ನಿಮ್ಮ ಜೋಡಿನ ಡೀಲ್ ಮಾಡೋಕೆ ನೋಡ್ತಾರೆ ಯಾವಾಗಲೂ. ಸೊ ಅದಕ್ಕೆ ಆಗ್ರೋ ಬೇಸ್ಡ್ ಪ್ರಾಡಕ್ಟ್ಸ್ ನೀವು ವಿಚಾರ ಮಾಡಾಕತ್ತಿದ್ರಿ ಅಂತ ಬಿಡಾಕೆ ಹೋಗ್ಬಿಡ್ರಿ, ಮಾಡೇ ಮಾಡಿರಿ. ನಿಮಗೆ ಏನಾರ ಪ್ರಾಬ್ಲಮ್ ಅಂತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ನಿಮಗೆ ಏನಾರ ಕ್ವೆಶನ್ಸ್ ಇತ್ತು ಈ ವಿಡಿಯೋದ ರಿಗಾರ್ಡಿಂಗ್ ಅಂತಂದ್ರೆ ಕೆಳಗೆ ಕಮೆಂಟ್ ಅದು ಹಾಕ್ರಿ, ನಾ ಅದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ನಾಗ ಡಿಸ್ಕಸ್ ಮಾಡ್ತೀನಿ ಒನ್ ಆನ್ ಒನ್, ಆರ್ ನಿಮಗೆ ಒಂದು ಬೇರೆ ವಿಡಿಯೋನಾಗ ಮಾಡಿ ನಾನು ಅದನ್ನು ಶೇರ್ ಮಾಡ್ತೀನಿ. ಸೊ ಹಿಂಗೆ ನೋಡ್ತೀರಿ, ಲೈಕ್ ಶೇರ್ ಕಮೆಂಟ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.